ನಾನು ಯಾವತ್ತೂ ನಂಬರ್ಸಿಂದ ಓಡಲಿಲ್ಲ ಮೇಡಮ್ ನಾನು ನಂಬರ್ ಒನ್ ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿಲ್ಲ ನನ್ನ ಒಂದು ಬ್ಯಾಲೆನ್ಸ್ ಇಷ್ಟಿರಬೇಕು ಏಳು ಡಿಜಿಟ್ ಇರಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ನಾನು ತಿಂಗಳಿಗೆ ಇಷ್ಟೇ ದುಡಿಬೇಕು ನನ್ನ ಕ್ಲಿನಿಕಿಂದ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ನನ್ನ ಎಫ್ ಬಿ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಇಷ್ಟು ಮಿಲಿಯನ್ ಫಾಲೋವರ್ಸ್ ಇರಬೇಕು ಆಗ ಮಾತ್ರ ನಾನು ದೊಡ್ಡ ಡಾಕ್ಟರ್ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ನಾನು ನಂಬರ್ ಒನ್ ಡಾಕ್ಟರ್ ಆಗೋದಕ್ಕೆ ಇಷ್ಟ ಇಲ್ಲ ಐ ಶು ಐ ವಾಂಟ್ ಟು ಬಿ ದ ಮೋಸ್ಟ್ ಲವ್ಡ್ ಡಾಕ್ಟರ್ ಜನ ಜ ನಂಬರ್ ಒನ್ ಡಾಕ್ಟರ್ ಆಗೋದಕ್ಕೂ ಜನ ನಮ್ಮನ್ನು ಪ್ರೀತಿಸೋ ಡಾಕ್ಟರ್ ಆಗೋದಕ್ಕೂ ಬಹಳ ವ್ಯತ್ಯಾಸ ಸೊ ಹಾಗಾಗಿ ನಾನು ಯಾವತ್ತೂ ನಂಬರ್ ಇಂದ ಓಡ್ಲಿದೆ ನನ್ನ ಲೈಫ್ ನ ನಂಬರ್ ಡಿ ಒನ್ ಆಗಿ ನಾನು ಮಾಡ್ಲೇ ಇಲ್ಲ ಸೊ ಇವತ್ತಿಗೂ ಜನ ನನ್ನ ಪ್ರೀತಿ ಕೊಡ್ತಾರೆ ನನ್ನ ಹತ್ರ ಬರೋದಕ್ಕಿಂತ ಮುಂಚೆ ನನ್ನ ಜೇಬಲ್ ಎಷ್ಟು ಇದೆ ಅಂತ ಯೋಚನೆ ಮಾಡಿ ನನ್ನ ಪೇಷೆಂಟ್ಸ್ ಯಾರು ಬರೋಲ್ಲ ದುಡ್ಡಿಲ್ಲ ಅಂದ್ರೆ ನಮ್ಮ ರಾಹುಲ್ ಡಾಕ್ಟರ್ ನೋಡ್ ಕಳಿಸ್ತಾರಪ್ಪ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾರೆ ಕೆಲವೊಂದಷ್ಟು ಜನ ಮೋಸ ಮಾಡ್ತಾರೆ ಹೌದು ಬಟ್ ಅವರಿಗೋಸ್ಕರ ಎಲ್ಲೋ ನಿಜವಾಗ್ಲೂ ಜೆನ್ಯೂನ್ಲಿ ಇಲ್ಲದೆ ಬರುವಂಥವ್ರಿಗೆ ನಾವು ಟ್ರೀಟ್ಮೆಂಟ್ ಇಲ್ಲ ಅಂತ ಕಳಿಸ್ಬಾರ್ದು ಸೊ ಹಂಗಾಗಿ ಅವರಿಗೆ ಫ್ರೀ ಟ್ರೀಟ್ಮೆಂಟ್ ನಾನು ಬ ಭಾಳಷ್ಟು ಸಲಿ ಕೊಡ್ತಿರ್ತೀನಿ ಅದಕ್ಕೂ ನಾನು ಬರುವಂಥ ಬರೆಯುವಂಥ ಪ್ರಿಸ್ಕ್ರಿಪ್ಷನ್ ಏನಿದೆ ಆ ಪ್ರಿಸ್ಕ್ರಿಪ್ಷನ್ ಇನ್ ಕೇಸ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪ್ಲಸ್ ಆದರೆ ನನ್ನ ಫೀಸ್ ಬರೀ ಇಪ್ಪತ್ತು ರೂಪಾಯಿ ತೊಗೊತೀನಿ ಯಾಕಂದರೆ ಆಲ್ರೆಡಿ ಮೆಡಿಸಿನಿಗೆ ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಹಳ್ಳಿ ಜನ ಅವರು ಒಂದು ದಿನ ದುಡ್ಮೇನೆ ಮುನ್ನೂರು ನಾನ್ನೂರು ರೂಪಾಯಿ ಸೊ ಅಷ್ಟು ನನಗೆ ಕ್ತ್ಕೊಳ್ಳೋಕೆ ಇಷ್ಟ ಇಲ್ಲ ನನ್ನ ಕನ್ಸಲ್ಟೇಷನ್ ಇಪ್ಪತ್ತು ರೂಪಾಯಿ ಕೊಡಿ ಸರ್ ಯಾಕಂದ್ರೆ ನಿಮ್ಮ ಮೆಡಿಸಿನಿಗೆ ಮುನ್ನೂರು ರೂಪಾಯಿ ಆಗೇ ಆಗುತ್ತೆ ಅಂತ ಸೊ ಈ ರೀತಿ ಒಂದು ಸೇವಾ ಮನೋಭಾವ ಇರಬೇಕು ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಡಾಕ್ಟ್ರು ಬರೀ ಡಾಕ್ಟ್ರಲ್ಲ ಒಂದು ಸಮಾಜ ಹೌದು ನಾನು ನಂಬೋದು ಒಂದೇ ಮೇಡಮ್ ನಮ್ಮ ಹಣ ಹಾಕೋ ಬಟ್ಟೆ ನಮ್ಮ ಹಾಸ್ಪಿಟ್ಲು ಇವೆಲ್ಲ ದೊಡ್ದಾಗಿದ್ದರೆ ನಮ್ಮ ನಮ್ಮ ಕಾರು ನಮ್ಮ ಮನೆ ದೊಡ್ಡದಾಗಿದ್ದರೆ ಜನ ನಮ್ಮನ್ನು ಲೈಕ್ ಮಾಡ್ತಾರೆ ಬಟ್ ನಮ್ಮ ವ್ಯಕ್ತಿತ್ವ ಚೆನ್ನಾಗಿದೆ ನಮ್ಮ ಮಾತು ಚೆನ್ನಾಗಿದ್ರೆ ಜನ ನಮ್ಮನ್ನು ಫಾಲೋ ಮಾಡ್ತಾರೆ ಭಾಳ ಡಿಫ್ರೆನ್ಸ್ ಇದೆ ಲೈಕ್ ಮಾಡೋದಕ್ಕೂ ಫಾಲೋ ಮಾಡೋದು ಫಾಲೋ ಮಾಡಿದ್ರೆ ಓಹ್ ನಾಳೆ ನನ್ನ ಮಗನ ರಾವಳ ಡಾಕ್ಟ್ರ್ ಥರ ಮಾಡಬೇಕಪ್ಪ ನಾನು ಅನ್ನೋ ಥರ ಅವರು ಥಿಂಕ್ ಮಾಡ್ತಾರೆ ಅವ್ರ ಮನೇಲಿ ಯಾವುದೋ ಬರ್ತಡೇ ಇದ್ದರೆ ನಮ್ಮನ್ನು ಗೆಸ್ಟ್ ಹಾಕಿ ಕರೀತಾರೆ ಸರ್ ನೀವು ಬಂದರೆ ಬರೋದಾಗ ಕೇಕ್ ಕಟ್ ಮಾಡೋಲ್ಲ ಸರ್ ಕಾಯ್ತಾರೆ ಸೊ ಈ ಪ್ರೀತಿ ಅವ್ರು ಕೊ ಅವ್ರ ಹತ್ರ ನಾನು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಚ ಎಕ್ಸ್ಟ್ರಾ ಚಾರ್ಜಿಸ್ಕೊಂಡ್ರೆ ನನಗೆ ಸಿಗೋದಿಲ್ಲ ಅವ್ರ ಕಷ್ಟಕ್ಕೆ ನಾನು ಆದೇ ಅಂದಾಗ ಮಾತ್ರ ನನಗೆ ಆ ಪ್ರೀತಿ ಸಿಗುತ್ತೆ ಸೊ ಐ ಆಲ್ವೇಸ್ ವಾಂಟ್ ಟು ಬಿ ದ ಮೋಸ್ಟ್ ಲವ್ಡ್ ಡಾಕ್ಟರ್ ಸೊ ಅದೇ ರೀತಿ ನಾನು ಇನ್ನೊಂದು ಹೇಳೋದನ್ನು ಮಾಡುತ್ತೆ ನಾನು ಮೂವತ್ತು ಟಿ ಬಿ ಪೇಷೆಂಟ್ಸಿಗೆ ಇವತ್ತಿಗೂ ಕೂಡ ನಿಕ್ಷಯ ಮಿತ್ರ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಫುಡ್ ಕಿಟ್ನ ಕೊಡ್ತೀನಿ ಅಂದರೆ ಟಿ ಬಿ ಪೇಷೆಂಟ್ಸಿಗೆ ನಮ್ಮ ಟ್ರೀಟ್ಮೆಂಟಿಗೆ ಆ ಟ್ರೀಟ್ಮೆಂಟ್ ಡೋಸೇಜ್ಗೆ ತೂಕ ಕಡಿಮೆ ಆಗ್ಬಿಡ್ತಾರೆ ಅದೇ ರೀತಿ ಊಟ ಕಡಿಮೆ ಮಾಡ್ತಾರೆ ಊಟ ಕಡಿಮೆ ಮಾಡಿ ಪ್ರೋಟೀನ್ ಡಿಫಿಷಿಯನ್ಸಿಯಾಗಿ ಎಷ್ಟೋ ಸಲ ಎಷ್ಟೋ ಸಲ ಪೇಷೆಂಟ್ಸಿಗೆ ಶುಗರ್ ಶುರುವಾಗುತ್ತೆ ಬೇರೆ ಬೇರೆ ಕಾಯಿಲೆಗಳು ಶುರುವಾಗುತ್ತೆ ಸೊ ಅವ್ರಿಗೆ ಪ್ರೋಟೀನ್ ಭಾಳ ಮುಖ್ಯ ಆರು ತಿಂಗಳು ಒಂದು ಕೋರ್ಸ್ ಮುಗಿಯೋ ತನಕ ಸೊ ನಮ್ಮ ಪ್ರಧಾನಿಯವರು ಒಂದು ಪ್ರೋಗ್ರಾಮ್ ತರ್ತಾರೆ ನಿಕ್ಷಯ ಮಿತ್ರ ಅಂತ ಸೊ ಅಡಿಯಲ್ಲಿ ಒಂದಷ್ಟು ದಾನಿಗಳನ್ನು ಹುಡುಕಿ ನಮ್ಮ ಒಂದು ಹಾಸ್ಪಿಟಲಲ್ಲಿ ಬರುವಂತಹ ಎಲ್ಲ ಟಿ ಬಿ ಪೇಷೆಂಟ್ಸಿಗೆ ನಾವು ಒಂದು ಕಿಟ್ಗಳನ್ನು ಕೊಡಬೇಕು ಫುಡ್ ಕಿಟ್ಗಳನ್ನು ಪ್ರೋಟೀನ್ ಕೊಡಬೇಕು ಅವ್ರಿಗೆ ಸೊ ನಾನು ಡಾಕ್ಟ್ರು ನಾನು ಮೆಡಿಕಲ್ ಆಫೀಸರ್ ಆಗಿದ್ದಾಗ ಒಂದಷ್ಟು ವರ್ಷಗಳ ಕಾಲ ಅವರಿಂದ ಒಂದಷ್ಟು ತಿಂಗಳ ಕಾಲ ಬೇರೆಯವರಿಂದ ನಾನು ದೇಣಿಗೆಯನ್ನು ಕಲೆಕ್ಟ್ ಮಾಡೋದನ್ನು ಟ್ರೈ ಮಾಡಿದೆ ಅದಾದಮೇಲೆ ಎಷ್ಟು ಸಲಿ ಅಂತ ಬೇಡೋದು ಎಷ್ಟು ಸಲಿ ಅಂತ ಅವ್ರಿಗೆ ಖಾಲಿ ನಾನೇ ಶುರು ಮಾಡ್ತೀನಿ ಅಂತೇಳಿ ಸುಮಾರು ಒಂದು ವರ್ಷದಿಂದ ಮೂವತ್ತು ಜನ ಟಿವಿ ಪೇಷೆಂಟ್ಸ್ಗೆ ಅವರು ಅವರೊಂದು ಕಂಪ್ಲೀಟ್ ಕೋರ್ಸ್ ಮುಗಿಯುವವರೆಗೂ ಅವರಿಗೆ ಪ್ರೋಟೀನ್ ಪೌಡರ್ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ತಿಂಗ್ಳಿಗೆ ಆಗೋಷ್ಟು ಸಿರಿ ಧಾನ್ಯಗಳಾಗಿರ್ಬೋದು ಮಲ್ಟಿವಿಟಮಿನ್ ಸಿರಪ್ಸ್ ಆಗಿರ್ಬೋದು ಅವ್ರು ಏನೇನು ಬೇಕು ಎಲ್ಲವನ್ನು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಿದ್ದೇವೆ ಮೇಡಮ್ ನಿಮ್ಮ ಮದುವೆ ವಿಚಾರ ನಿಮ್ಮ ವೈಫ್ ಕೂಡ ಈಗಲೂ ಓದ್ತಾ ಇದ್ದಾರೆ ನೀವೇ ಓದಿಸ್ತಾ ಇದ್ದೀರಾ ಅನ್ನೋದು ಕೇಳಲ್ಪಟ್ಟೆ ಸೊ ಮದುವೆ ವಿಚಾರದಲ್ಲೂ ಕೂಡ ನೀವು ಮಾದರಿ ಆಗಿದ್ದೀರಾ ಅನ್ನೋದನ್ನು ಕೂಡ ನಾನು ಕೇಳಲ್ಪಟ್ಟೆ ಹೇಗಾಯಿತು ಮೇಡಮ್ ಆಕ್ಚುಲಿ ನಾನು ಓದಿದಂತ ಕಾಲೇಜಿಗೆ ನನಗೆ ಒಂದಿನ ಚೀಫ್ ಗೆಸ್ಟ್ ಆಗಿ ಕೇಳಿದ್ರು ಸರಿ ಹೋದೆ ಒಂದ್ ಗಂಟೆ ಮಾತಾಡಿದೆ ನನ್ನ ಮಾತನ್ನ ಒಬ್ಬರು ತುಟಿಕ್ ಪಿಟಿಕ್ ಕಂದೆ ಎಲ್ಲಾ ಮಕ್ಳು ಕೇಳಿಸಿಕೊಂಡ್ರು ಬಹಳಷ್ಟು ಮೋಟಿವೇಟ್ ಆದ್ರು ಅಲ್ಲಿ ಎಲ್ಲ ತುಂಬಾ ಜನ ಬಂದು ನನ್ನ ಜೊತೆ ಫೋಟೋಸ್ ತಕೊಂಡ್ರು ನಂಬರ್ ಇಸ್ಕೊಂಡ್ರು ಅವ್ರ ಪ್ರೀತಿ ಅವ್ರ ವಿಶ್ವಾಸ ಅಭಿಮಾನಕ್ಕೆ ನನಗೆ ಅವತ್ತು ಒನ್ ಆಫ್ ದಿ ಬೆಸ್ಟ್ ಡೇ ಅದು ಮುಗಿಸ್ಕೊಂಡ್ ಬಂದು ಒಂದು ಹದಿನೈದು ದಿವಸ ಆದ್ಮೇಲೆ ರಾತ್ರಿ ಒಂದ್ ಒಂಬತ್ತೆ ನನಗೊಂದು ಕಾಲ್ ಬರುತ್ತೆ ಸರ್ ನನ್ನ ಕಾಲೇಜ್ ನ ವಿದ್ಯಾರ್ಥಿನಿ ಅವತ್ತಿನ ನಂಬರ್ ಇಸ್ಕೊಂಡಿದ್ದೆ ಸರ್ ನನ್ನ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ನಾನು ನನಗೆ ಆಂಗ್ಸೈಟಿ ಮತ್ತು ಸ್ಟ್ರೆಸ್ ಡಿಸಾರ್ಡರ್ ಇದೆ ಆಂಗ್ಸೈಟಿ ಅಟ್ಯಾಕ್ ಆಗಿದೆ ನಾನು ಒಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೀನಿ ನಮ್ಮ ತಂದೆ ತಾಯಿ ಇಲ್ಲ ಸರ್ ಅವರು ಎರಡು ವರ್ಷದಿಂದ ನನ್ನ ಜೊತೆಗೆ ಇಲ್ಲ ಅವರಿಬ್ರು ದೂರ ಆಗಿದ್ದಾರೆ ನಮ್ಮ ತಂದೆ ಫೋನ್ ಎತ್ತುತ್ತಿಲ್ಲ ಇಲ್ಲ ಅಂತ ಹೇಳಿದ್ರು ಸೊ ನಾನು ಮಾನವೀಯತೆ ದೃಷ್ಟಿಯಿಂದ ಹೋಗಲೇಬೇಕು ಅಂತ ಹೇಳಿ ಹೋದೆ ಅವ್ರಿಗೆ ಬೇಕಾಗಿರೋ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದೆ ಡಾಕ್ಟರ್ ಹತ್ರ ಮಾತಾಡಿದಾಗ ಡಾಕ್ಟರ್ ಹೇಳಿದ್ರು ಸರ್ ಇಲ್ಲ ಅವ್ರು ತುಂಬ ಡ್ರಾಮಾಗಳನ್ನು ನೋಡಿದ್ದಾರೆ ಚೈಲ್ಡ್ಹುಡಿಂದ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಅಜ್ಜಿ ತಾತನ ಜೊತೆ ಬೆಳೆದಿದ್ದಾರೆ ಸೊ ಅವ್ರಿಗೆ ಬಹಳಷ್ಟು ನೋವನ್ನು ಅನ್ಭವಿಸಿದ್ದಾರೆ ಅಂತ ಹೇಳಿದರು ಸೊ ನಾನು ಆ ಹುಡುಗಿಗೆ ಬೇಕಾಗಿರೋ ಅಷ್ಟು ಎಲ್ಲ ಒಂದು ಸಾಂತ್ವನವನ್ನು ಹೇಳಿ ಮೋಟಿವೇಟ್ ಮಾಡಿ ಅವ್ರು ಮನೆಗೆ ಬಿಟ್ಟು ನಾನು ಹೊರಟೆ ಅದಾಗಿ ಒಂದು ತಿಂಗಳ ನಂತರ ನನಗೆ ವಿಷಯ ಬರುತ್ತೆ ಅವರು ಮಣಿಪಾಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರಿಗೆ ಜೀವನನೇ ಬೇಡ ಅನ್ನೋ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತ ಸೊ ನಾನು ಮಣಿಪಾಲಲ್ಲಿ ಅವ್ರನ್ನ ಹೋಗಿ ನೋಡ್ತೀನಿ ಅವ್ರು ಡಿಸೈಡ್ ಮಾಡಿದೆ ಹೀಗೆ ಬಿಟ್ಟರೆ ಆಗಲ್ಲ ಅವ್ರಿಗೂ ಕೂಡ ಒಂದು ಜೀವ ಅವ್ರಿಗೂ ಕೂಡ ಪ್ರೀತಿ ಬೇಕು ಅವ್ರಿಗೂ ಕೂಡ ಒಂದು ಕೇರ್ ಬೇಕು ಅವ್ರಿಗೂ ಕೂಡ ಒಂದು ಒಳ್ಳೆ ಫ್ಯಾಮಿಲಿ ಬೇಕು ಸೊ ನಾನು ಇವಳು ಮದುವೆ ಆಗ್ತೀನಿ ಅಂತ ಹೇಳಿ ಅವ್ರನ್ನ ಪ್ರೀತಿಸಿ ನಾನು ಮದುವೆ ಆದ ಭಾಳಷ್ಟು ಜನ ಅನ್ಕೊಂಡ್ರು ಯಾಕೆ ಬೇಕಿತ್ತು ಇವರಿಗೆ ಇಷ್ಟೆಲ್ಲ ಅಚೀವ್ ಮಾಡಿದ್ದಾರೆ ದೊಡ್ಡ ಡಾಕ್ಟ್ರು ಅವ್ರಗಿಂತ ಏಳೆಂಟು ವರ್ಷ ಸಣ್ಣ ಹುಡುಗಿನ ಮದುವೆ ಆಗ್ಬಿಟ್ರು ಮದುವೆ ಆದಮೇಲೆ ಓದಿಸ್ಕೊತಿದ್ದಾರೆ ಇವ್ರ ತಲೆಯಲ್ಲಿ ಬುದ್ಧಿ ಇಲ್ಲ ಯಾವುದೋ ಕಾಲೇಜಿಗೆ ಹೋದರೂ ಅಲ್ಲಿ ಗೆಸ್ಟಾಗಿ ಹೋದವರು ಅಲ್ಲಿಂದ ಹುಡುಗಿನೇ ಮದುವೆ ಆಗಿ ಬಂದ್ಬಿಟ್ರು ಅಂತ ತುಂಬ ಜನ ಮಾತಾಡಿದ್ದೆ ಸೊ ಆ ಕಾಲೇಜಲ್ಲಿ ಯಾವಾಗ ಆ ಥರ ಕೆಲವೊಂದಷ್ಟು ಜನ ಮಾತಾಡೋದು ನಾನು ಅವತ್ತು ಡಿಸೈಡ್ ಮಾಡಿದೆ ಇದೇ ನನ್ನ ಹೆಂಡ್ತಿಯನ್ನು ಒಬ್ಬ ಡಾಕ್ಟ್ರನ್ನಾಗಿ ಮಾಡಿ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಿ ಗೌರವಿತ ಯುಕ್ತಿ ವ್ಯಕ್ತಿಯನ್ನಾಗಿ ಮೇಲೆ ನಮ್ಮ ಮತ್ತೆ ಆ ಕಾಲೇಜಿಗೆ ಕಾಲಿಡೋದು ನನ್ನ ಹೆಂಡ್ತಿನ ಡಾಕ್ಟ್ರ್ ಆಗಿ ಆದಮೇಲೆ ನಾನು ನನ್ನ ಹೆಂಡತಿ ಜೊತೆಗೆ ಆ ಕಾಲೇಜಿಗೆ ಹೋಗೋದಂತ ಡಿಸೈಡ್ ಮಾಡಿದೆ ಮದುವೆ ಆದಮೇಲೆ ಒಂದು ಆಯುರ್ವೇದ ಸೀಟ್ ತಗೊಂಡು ಅವಳನ್ನು ಓದಿಸ್ತಿದ್ದೀನಿ ಅವಳು ಕೂಡ ಚೆನ್ನಾಗಿ ಓದ್ತಿದ್ದಾರೆ ಅದಿತಿ ರಾಹುಲ್ ಅಂತ ಅವರು ಕೂಡ ನಮ್ಮ ತಾಯಿ ಥರನೇ ಭಾಳ ಸ್ಟ್ರಾಂಗ್ ಲೇಡಿ ಭಾಳ ಸ್ಟ್ರಾಂಗ್ ಆಗಿದ್ದಾರೆ ಮನೆ ಆಗಿರ್ಬೋದು ಓದಾಗಿರ್ಬೋದು ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಿದೆ ಮೇಡಮ್ ನಿಮ್ಮನ್ನ ನೋಡಿ ಕಲಿಯುವಂತ ತುಂಬಾ ಜನ ಇದ್ದಾರೆ ಎಷ್ಟೋ ಜನ ಆಸೆಗಳನ್ನ ಕನಸುಗಳನ್ನ ಕಟ್ಟಿಕೊಂಡಿದ್ದಾರೆ ಪರಿಶ್ರಮ ಪಡ್ತಾ ಇರ್ತಾರೆ ಅಂತವ್ರಿಗೆ ಏನ್ ಹೇಳ್ತೀರಾ ಕೊನೆಯದಾಗಿ ಅಂತ ಮೇಡಮ್ ಈ ಸಮಾಜದಲ್ಲಿ ಎರಡ್ ತರ ಜನ ಇದ್ದಾರೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಇನ್ನೊಂದು ಟೆನ್ ಪರ್ಸೆಂಟ್ ಅಂತ ಸೊ ಇವಾಗ ನಾವು ಈ ಪೆನ್ ನೋಡಿದ್ರೆ ಮೇಡಮ್ ಈ ಪೆನ್ ಅಲ್ಲಿ ಇದು ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಇದೊಂದು ಟ್ವೆಂಟಿ ಪರ್ಸೆಂಟ್ ಸೊ ಇದರಲ್ಲಿ ಜಾಸ್ತಿ ಕೆಲಸ ಮಾಡೋದ್ಯಾರ ಮೇಡಮ್ ಇದು ಯಾರು ಹಿಂಗ್ ಖಾಲಿ ಆಗುತ್ತೆ ಇದ್ರದ್ದು ಯಾರು ಸವಿತಾರೆ ಇದು ಬಟ್ ಲಾಸ್ಟ್ ಇದ್ರ ಮೇಲೆ ಬಂದು ಯಾರು ವಿರಾಜಮಾನರಾಗ್ತಾರೆ ಅದೇ ಇಪ್ಪತ್ ಪರ್ಸೆಂಟ್ ಜನ ಸೊ ಜನರಿಗೆ ಕಾಣುವಂತದ್ದು ಬಂದಾಗ ಯಾರು ಕಾಣ್ತಾರೆ ಅದೇ ಇಪ್ಪತ್ ಪರ್ಸೆಂಟ್ ಜನ ಸೊ ನಾವು ಎಂಬತ್ತು ಪರ್ಸೆಂಟ್ ಜನರಲ್ಲಿ ಹೋಗ್ತೀವ ಅಂದರೆ ಬರೀ ದುಡಿಯೋ ಜನರಲ್ಲಿ ಹೋಗ್ತೀವ ಇಲ್ಲ ನಮ್ಮ ಡ್ರೀಮ್ನ ಫಾಲೋ ಮಾಡಿ ಜನರನ್ನ ಕೆಲಸಕ್ಕೆ ಇಟ್ಕೊಂಡು ನಾವು ನಮ್ಮ ಒಂದು ಇದನ್ನ ಫ್ಯೂಚರ್ನ ನಾವು ಅನ್ನೋದು ಭಾಳ ಮುಖ್ಯ ಯಾಕಂದರೆ ಒಂದು ನಾವು ನೈನ್ ಟು ಫೈವ್ ದುಡಿಬೇಕು ಇಲ್ಲಾಂದರೆ ನೈನ್ ಟು ಫೈವ್ ಜನರನ್ನ ನಮಗೋಸ್ಕರ ದುಡಿಯೋ ಹಾಗೆ ಮಾಡ್ಕೋಬೇಕು ಈ ಥರ ಎರಡು ಮೈಂಡ್ಸೆಟ್ ಇದೆ ಸೊ ಒಂದು ಎಂಟ್ರಪ್ರಿನರ್ ಸೆಟ್ ಇನ್ನೊಂದು ಲೇಬರ್ ಮೈಂಡ್ಸೆಟ್ ಸೊ ಕಷ್ಟಗಳಿದ್ದಾಗ ಎಷ್ಟೋ ಜನ ಲೇಬರ್ ಆಗಿದ್ದೋರು ಐನೂರುಪಾಯಿಂದ ಆಗ್ತಾರೆ ಸೊ ಈ ಫೇಸಿಂದನೇ ಆ ಫೇಸಿಗೆ ಬರೋದು ಸೊ ಎಲ್ಲ ಯುವಕರಿಗೂ ಓವರ್ನೈಟ್ ಸಕ್ಸಸ್ ಸಿಗೋದಿಲ್ಲ ಒಂದಷ್ಟು ವರ್ಷಗಳ ಕಾಲ ಕಷ್ಟಪಡಬೇಕು ಕಷ್ಟಪಟ್ಟ ಮೇಲೆ ಆ ಕಷ್ಟಕ್ಕೆ ಒಂದಷ್ಟು ವರ್ಷಗಳು ಬಿಟ್ಟು ಅದಕ್ಕೆ ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕೇ ಸಿಗುತ್ತೆ ಅದಕ್ಕೆ ಬಹಳ ಸುಧಾರಣೆ ಇದೆ ಅದಕ್ಕೆ ನಾನೇ ಉದಾಹರಣೆ ಯಾಕಂದರೆ ಹದಿನೈದು ವರ್ಷದ ಹಿಂದೆ ನಾನು ಒಂದು ಎಸ್ ಎಲ್ ಸಿ ಪಾಸ್ ಮಾಡಿ ಎಲ್ಲೋ ಒಂದು ಕಡೆ ಗುಮಾಸ್ತ ಆಗಿದ್ದರೆ ಸಾಕು ಒಂದು ಮನೇಲಿ ಅಷ್ಟೊಂದು ಕಷ್ಟ ಇದೆ ಅಂತ ಯೋಚನೆ ಮಾಡ್ತಿದ್ದೆ ಅಂಥ ಒಬ್ಬ ರಾಹುಲ್ನ ಇವತ್ತೊಂದು ಹದಿನೈದು ವರ್ಷ ಆದಮೇಲೆ ಏನೋ ಒಂದು ಮಾಡಿದ್ದೀನಿ ಅಂದರೆ ಅದು ಸಮಯಕ್ಕಿರುವಂಥ ಒಂದು ಶಕ್ತಿ ನಾವು ಕಂಟಿನ್ಯೂಸ್ ಪರಿಶ್ರಮ ಪಟ್ಟರೆ ಏನಾದರೂ ಮಾಡ್ಬೋದು ಜೀವನದಲ್ಲಿ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ಮೇಡಮ್ ಓಕೆ ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಎಷ್ಟೋ ಜನ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಅವಕಾಶ ಸಿಕ್ಕಿರಲ್ಲ ಅಥವಾ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಸಮಯ ಇರೋದಿಲ್ಲ ಅದು ಒಂದು ಪುಷ್ ಬೇಕು ಪುಷ್ ಬೇಕು ಅಂತ ಕಾಯ್ತಾ ಇರ್ತೀವಿ ಅದ್ಯಾವುದೂ ಇಲ್ದೇನೆ ಸಾಧನೆ ಮಾಡ್ಬೋದು ಮನಸ್ಸು ಮಾರ್ಗ ಎರಡು ನಮ್ಮ ಇರುತ್ತೆ ಅನ್ನೋದನ್ನು ತಿಳಿಸಿರಿ ತುಂಬ ಥ್ಯಾಂಕ್ಸ್ ಇಷ್ಟೊತ್ತು ಭಾಗ್ಯ ಆಗಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು